ಬನ್ನಿ ಸ್ನೇಹಿತರೆ, ಇಂದಿನ ಎಪಿಸೋಡ್ ಎಲ್ಲರಿಗೂ ಸ್ವಾಗತ. ನೋಡಿ, ನಾವು ಎಂಥ ಸಂದಿಗ್ಧ ಕಾಲದಲ್ಲಿ ಇದ್ದೀವಿ ಅಂತಂದರೆ, ಜನ ಸತ್ಯ ಹೇಳಿದ್ರೂ ನಂಬೋದಿಲ್ಲ, ಸುಳ್ಳು ಹೇಳಿದ್ರು ನಂಬ್ತಾರೆ. ಡೆಮಾಕ್ರಸಿ ಎಷ್ಟು ವೀಕ್ ಆಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಏನು ಅಂತಂದರೆ, ಡೆಮಾಕ್ರಸಿ ಎಲ್ಲರಿಗೂ ಒಳ್ಳೆಯದಾ, ಎಲ್ಲ ಕಾಲಕ್ಕೂ ಒಳ್ಳೆಯದಾ, ಎಲ್ಲ ಪ್ಲೇಸ್ಗಳಲ್ಲೂ ಒಳ್ಳೆಯದಾ ಅಂತಂದರೆ ಖಂಡಿತ ಒಳ್ಳೆಯದಲ್ಲ ಸ್ವಾಮಿ ಅಂತ ಹೇಳ್ಬೋದು. ಬನ್ನಿ ಏನಾಗಿದೆ ಅಂತ ನೋಡೋಣ. ಅಮೆರಿಕಾದಲ್ಲಿ ನೋಡಿ, ಇವತ್ತು ಟ್ರಂಪ್ ಸೋತಿದ್ದಾರೆ. ಸೋತರೂ ಆ ಪುಣ್ಯಾತ್ಮ ಇಳಿಯೋಕ್ಕೆ ರಾಜ್ಯ ಇದಿಲ್ಲ, ಏನು ಒಪ್ತಾ ಇಲ್ಲ. ಯಾಕೆ ಒಪ್ತಾ ಇಲ್ಲ? ಎಲ್ಲೋ ಪೋಲ್ಸ್ ರಿಗ್ಗಿಂಗ್ ಆಗಿದೆಯಂತೆ, ಅಂದರೆ ಗೋಲ್ಮಾಲ್ ನಡೆದಿದೆಯಂತೆ. ವೋಟಿಂಗಲ್ಲಿ ಜನ ಇರೋದಕ್ಕಿಂತ ಜಾಸ್ತಿ ಓಟ್ ಹಾಕ್ಬಿಟ್ಟಿದ್ದಾರಂತೆ. 8 ಲಕ್ಷ ಜನ ಇದ್ದಾರಂತೆ, 8 ಲಕ್ಷಕ್ಕಿಂತ ಜಾಸ್ತಿ ಓಟ್ ಆಗ್ಬಿಟ್ಟಿದೆಯಂತೆ. ಎಂಥ ಪರಿಸ್ಥಿತಿ! ಅತ್ಯಂತ ಡೆವಲಪ್ಡ್ ಕಂಟ್ರಿ, ದೊಡ್ಡಣ್ಣ ಅಂತೀವಿ ಪ್ರಪಂಚಕ್ಕೆ, ಟ್ರಿಲಿಯನ್ ಡಾಲರ್ಸ್ ತೆಗೆದರಲ್ಲಿ ಲೆಕ್ಕ ಹೇಳ್ತಾರೆ. ಅತ್ಯಂತ ಶ್ರೀಮಂತರು, ಅತ್ಯಂತ ಏನು ಬಹಳ ಬಲವಾದ ಪ್ರಜಾಪ್ರಭುತ್ವ, 300 ವರ್ಷಗಳ ಇತಿಹಾಸ ಇದೆ ಹೆಚ್ಚು ಕಡಿಮೆ ಅಂತ ಹೇಳ್ತೀವಿ. ಅಲ್ಲೂ ಈ ಥರ ಕನ್ಫ್ಯೂಷನ್ ಇದೆಯಾ? ನೋಡೋಣ ಬನ್ನಿ ಏನಾಗಿದೆ ಅಂತ. ಈ ಡೆಮಾಕ್ರಸಿ ವೀಕ್ ಆಗಿದೆ. ವೀಕ್ ಆಗಿದೆ ಅಂತಂದರೆ ಏನಾಗುತ್ತೆ, ನಾವು ಜಗಳ ಮಾಡೋದಕ್ಕೆ ಇದು ಕೊಟ್ಬಿಟ್ಟಿದ್ದೀವಿ. ಏನೋ ಏನೇನೋ ಹೇಳ್ತೀವಿ ನಾವು, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಮತ್ತು ಫ್ರೀಡಮ್ ಆಫ್ ಇದು ಧರ್ಮನ ಇದು ಮಾಡ್ಕೋಬಹುದು, ಧರ್ಮಾಂತರಣ ಮಾಡ್ಕೋಬಹುದು, ಏನೇನು ಹೇಳ್ಕೊಂಡು ಏನು ಮಾಡಿದ್ದೀವಿ, ಅವ್ರವ್ರ ಮೂಗಿನೇರಕ್ಕೆ ಒಂದೊಂದು ವ್ಯಾಖ್ಯೆ ಮಾಡ್ತೀವಿ ನಾವು. ಏನಾಗಿದೆ, ಡೆಮಾಕ್ರಸಿ ಎಕ್ಕುಟ್ಟೋಗ್ಬಿಟ್ಟಿದೆ. ನೋಡಿ ಯಾಕೆ ಇದು ಹೀಗಾಯಿತು ಅಂತಂದರೆ, ಡೆಮಾಕ್ರಸಿನಲ್ಲಿ ಒಂದೇ ಥರದ ಮೈಂಡ್ ಸೆಟ್ ಇರತಕ್ಕಂಥ ಜನರಿರಬೇಕು, ಅವರೆಲ್ಲ ದೇಶಭಕ್ತರಾಗಿರಬೇಕು, ಮತ್ತು ಯಾವುದಾದ್ರು ಒಂದು ವಿಷಯಕ್ಕೆ ಒಂದಾಗೋ ಹಂಗಿರಬೇಕು, ಯಾವುದಾದ್ರು ಒಂದು ವಿಷಯಕ್ಕೆ ಒಂದಾಗೋ ಹಂಗಿರಬೇಕು. ಪ್ರಪಂಚದಲ್ಲಿ ಯಾವುದಾದ್ರು ದೇಶ ತೋರಿಸಿ ಒಂದು ವಿಷಯಕ್ಕೆ ಒಂದಾಗ್ತೀವ ಅಂತಂದ್ಬಿಟ್ಟು ಇಲ್ಲ. ನೋಡಿ, ಇಲ್ಲಿ ನಾವು ಚೈನಾನ ಹೊಗಳಬೇಕಾಗತ್ತೆ. ಯಾಕೆ ಅಂತಂದರೆ, ಅವರು ಕಮ್ಯುನಿಸ್ಟ್ ದೇಶ, ಅಲ್ಲಿ ನಿಮ್ಗೆ ವಾಕ್ ಸ್ವಾತಂತ್ರ್ಯ ಇಲ್ಲ. ಅವರು ಕಾಗೆನ ಪಾರಿವಾಳ ಅಂದರೆ ಜನ ಎಲ್ಲ ಪಾರಿವಾಳ ಅನ್ನಬೇಕು, ಕತ್ತೆನ ಕುದುರೆ ಅಂದರೆ ಕುದುರೆ ಅನ್ನಬೇಕು, ಕುದುರೆನ ಕತ್ತೆ ಅಂದರೆ ಕತ್ತೆ ಅನ್ನಬೇಕು. ಕಮ್ಯುನಿಸ್ಟ್ ದೇಶ ಇದು. ಅವರೆಷ್ಟು ಪ್ರಬಲವಾಗಿ ಬೆಳೆದಿದ್ದಾರೆ, ಅಲ್ಲೊಂದು ಸಿಸ್ಟಮ್ ಇದೆ. ಏನು ಅಂತಂದರೆ, ಪ್ರಬಲವಾದ ಸಿಸ್ಟಮ್, 2-3 ಸಾವಿರ ಜನ ಪಾಲಿಟ್ ಮೆಂಬರ್ಸ್ ಇದ್ದಾರೆ, ಅವರೆಲ್ಲ ಸೇರಿ, ಅವರು ಭ್ರಷ್ಟರಾಗಿದ್ದಾರೋ ದುರಾಚಾರಿಗಳಾಗಿದ್ದಾರೋ ಕ್ರೂರಿಗಳಾಗಿದ್ದಾರೋ ಅದು ಬೇರೆ ವಿಚಾರ, ದೇಶನ ಹೇಗೆ ಸ್ಟ್ರಾಂಗ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಇವತ್ತು ಅಮೆರಿಕಾಗೆ ಶೆಡ್ ಹೊಡಿತಾ ಇದ್ದಾರೆ, ಟಿಬೆಟ್ನ ನುಂಗ್ ಹಾಕಿದ್ರು. 100 ವರ್ಷಗಳ ನಂತರ 1997ರಲ್ಲಿ ಹಾಂಗ್ಕಾಂಗ್ನ ವಶಕ್ಕೆ ತಗೊಂಡ್ರು ಬ್ರಿಟನ್ನಿಂದ. ಅಲ್ಲಿ ಇವತ್ತು ದುರಾಚಾರ ಮಾಡ್ತಾ ಇದ್ದಾರೆ. ತಿಯಾನ್ಮನ್ ಸ್ಕ್ವೇರ್ ಅಂತಂದ್ಬಿಟ್ಟು ಅಲ್ಲಿ ಯಾರು ಸ್ಟ್ರೈಕ್ ಮಾಡಿದ್ರು, ಯಾರು ವಿರೋಧ ಮಾಡಿದ್ರು, ನಿರ್ದಾಕ್ಷಿಣ್ಯವಾಗಿ ಅವ್ರ ಜನಗಳನ್ನೇ ಕೊಂದು ಹಾಕಿದ್ರು. ಮತ್ತೆ ಏನಾಯಿತು, ನೇಪಾಳಲ್ಲಿ 7 ಡಿಸ್ಟ್ರಿಕ್ಟ್ಗಳನ್ನ ನುಂಗ್ ಹಾಕ್ಬಿಟ್ಟಿದ್ದಾರೆ. ಆಗಲೇ ಗೊತ್ತೇ ಆಗಿಲ್ಲ ಜನಕ್ಕೆ, ದಡ್ಡಬಡಿ ಮಕ್ಕಳು ನೇಪಾಳದವರು. ಈಗ ಬನ್ನಿ ನೆಕ್ಸ್ಟ್ ಏನಾಗ್ತಿದೆ ನೋಡೋಣ. ಪಾಕಿಸ್ತಾನ ನಮ್ಮ ಶತ್ರು ದೇಶ, ಅದು ಅಲ್ಲೇನು ಮಾಡಿದ್ದಾರೆ, ದುಡ್ಡಿನ ಆಸೆ ತೋರಿಸಿ 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 ಪಾಕಿಸ್ತಾನನ ಮುಕ್ಕಾಲ್ವಾಸಿ ಸಾಯಿಸ್ಬಿಟ್ಟಿದ್ದಾರೆ, ಜೀವಂತ ಶವಗಳಲ್ಲಿರೋರು. ಆ ಇಮ್ರಾನ್ ಖಾನ್ ಇರ್ಬೋದು, ಅದ್ಯಾರೋ ಮಿಲಿಟ್ರಿ ಬಾಜ್ವಾ ಅಂತ ಹೇಳ್ತಾರೆ ಅವರಿರ್ಬೋದು, ಏನಿಲ್ಲ, ಅವರೆಲ್ಲ ಪಪ್ಪೆಟ್ಗಳು. ಚೈನಾ ದುಡ್ಡು ಕೊಡ್ತಾ ಇದೆ, ಅವ್ರ ತಾಳಕ್ಕೆ ತಕ್ಕನಂತ ಕುಣಿಬೇಕಷ್ಟೇ ಇವ್ರ ಕೆಲಸ, ಇನ್ನೇನು ಮಾಡೋ ಅಷ್ಟಿಲ್ಲ. ಅಲ್ಲೂ ಸಹ ಅತಿ ಶೀಘ್ರದಲ್ಲಿ ಸರ್ಕಾರ ಪತನವಾಗುತ್ತೆ. ನೋಡಿ, ಅಲ್ಲಿ ಕೊಲೆಗಳಾಗುತ್ತೆ. ಯಾಕೆ ಅಂದರೆ ಅಲ್ಲಿ ವ್ಯವಸ್ಥೆ ಹಾಗಿದೆ. ಡೆಮಾಕ್ರಸಿ ಅಲ್ಲೂ ಇದೆ, ಅದು ಡೆಮಾಕ್ರಸಿನೇ. ಪಾಕಿಸ್ತಾನದಲ್ಲಿರೋದು, ಅಮೆರಿಕಾದಲ್ಲಿರೋದು ಡೆಮಾಕ್ರಸಿನೇ, ಇಂಡಿಯಾದಲ್ಲಿರೋದು ಡೆಮಾಕ್ರಸಿನೇ. ನೋಡಿ, ಪಾಕಿಸ್ತಾನದಲ್ಲಿ ಯಾವ್ಯಾವ ಅಧಿಕಾರ ಬದಲಾವಣೆ ಆಯಿತು ಅಲ್ಲೆಲ್ಲ ಕೊಲೆಗಳು ನಡೆದಿದೆ, ಡೆಮಾಕ್ರಸಿ ಹೆಸರಲ್ಲೇನೆ. ಅಮೆರಿಕಾದಲ್ಲಿ ಎಲ್ಲಿ ಬಂದಿದೆ ನೋಡಿ, ಅದರ ಹಿಂದಿನ ಅಧ್ಯಕ್ಷರು ನೋಡಿದ್ವಿ, ಅದ್ಯಾರೋ ಇಂಟರ್ನ್ ಜೊತೆಗೆ ಲೈಂಗಿಕ ಸಂಪರ್ಕ ಇತ್ತಂತೆ. ದೊಡ್ಡ ಇಶ್ಯೂ ಅದು, ಪರ್ಸನಲ್ ಇಶ್ಯೂ ಅದು, ಅಷ್ಟು ದೊಡ್ಡದಾಗೋದು ಬೇಕಿಲ್ಲ. ಬಟ್ ಎಲ್ಲಿವರೆಗೂ ಬಂತು ಅಂತಂದರೆ, ದೇಶದ ವ್ಯವಸ್ಥೆನೇ ಅಲ್ಲಾಡಿಸೋಷ್ಟರ ಮಟ್ಟಿಗೆ ಪ್ರಚಾರ ತಗೊಳ್ತು. ಪಾಕಿಸ್ತಾನದಲ್ಲಿ ಕೊಲೆಗಳಾಯಿತು ಅಂತ ಹೇಳಿದೆ. ಇಂಡಿಯಾ ದೇಶದಲ್ಲಿ ಏನಾಗಿದೆ ಬನ್ನಿ ನೋಡೋಣ. ಇಲ್ಲಿ ನೋಡಿ, ನಾವು Article 370 ತೆಗೆದುಹಾಕಿದ್ವಿ. ಒಂದೇ ದೇಶದಲ್ಲಿ 2 ಬಾವುಟ 2 ಸಂವಿಧಾನ ಇತ್ತು. ಇದು ತಪ್ಪು, ಎಲ್ಲೂ ಇಲ್ಲ ಪ್ರಪಂಚದಲ್ಲಿ. ಡೆಮಾಕ್ರಸಿನಲ್ಲಿ ಒಂದೇ ಇರಬೇಕು ಅಂತ ಈಗ ತಾನೇ ಹೇಳ್ತಾ ಇದ್ದೆ ನಾನು. ಒಂದು ಅಟ್ಲೀಸ್ಟ್ ಯಾವುದಾದ್ರು ಒಂದು ಉದ್ದೇಶಕ್ಕೋಸ್ಕರ ಈ ದೇಶದ ಜನ ಎಲ್ಲ ಒಂದಾಗಬೇಕು ಅಂತ. ನಮ್ಮಲ್ಲಿ ನೋಡಿ, ಸ್ವತಂತ್ರ ಬಂದಾಗಲಿಂದ ಜಮ್ಮು ಕಾಶ್ಮೀರನ
ಸಪ್ರೇಟ್ ದೇಶ ಮಾಡಿಬಿಟ್ಟಿದ್ವಿ ಅಲ್ಲಿ ಸಪ್ರೇಟ್ ಬಾವುಟ ಸಪ್ರೇಟ್ ಸಂವಿಧಾನ ಸಪ್ರೇಟ್ ಸಿಸ್ಟಮ್ಮು ಎಲ್ಲ ವಿಶೇಷ ಸವಲತ್ತುಗಳು ಇಷ್ಟಾಗಿಯವರು ಪಾಕಿಸ್ತಾನಕ್ಕೆ ಜೈ ಅನ್ನೋರು ಈಗೇನಾಗಿದೆ ಬನ್ನಿ ಆರ್ಟಿಕಲ್ 370 ಮತ್ತೇನಾಯಿತು ನಮ್ಮಲ್ಲಿ ಓಟ್ಗೋಸ್ಕರ ಡೆಮೋಕ್ರಸಿ ಆಲ್ ಇನ್ ದ ನೇಮ್ ಆಫ್ ಡೆಮೋಕ್ರಸಿ ಏನಾಯಿತು ಯಾರು ಮುಸಲ್ಮಾನರು ಬಂದು ಯಾರಿಗೆ ಓಟ್ ಹಾಕ್ತಾರೋ ಅವರು ನಾ ಮುಸಲ್ಮಾನ್ ಎಲ್ಲಿಂದನಾರು ಬರಲಿ ನಮ್ಮ ದೇಶದಲ್ಲಿ ಒಳ್ಳೆ ಊಟ ಹುಟ್ಟತ್ತೆ ಸುಲಭವಾಗಿ ಊಟ ಹುಟ್ಟುತ್ತೆ ಹಾಗಾಗಿ ಎಲ್ಲ ಪ್ರಪಂಚದ ಎಲ್ಲ ಮೂಲಗಳಿಂದನೂ ನಮ್ಮ ದೇಶಕ್ಕೆ ಬಂದರು ಅಂಥವ್ರು ಯಾರು ಓಟ್ ಹಾಕ್ತಾರೆ ಅವ್ರು ಯಾರು ಜೈ ಅಂತಾರೆ ಅಂಥವ್ರು ಈಗ ಉದಾಹರಣೆ ಹೇಳಬೇಕು ಅಂದರೆ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ಸು ಕಾಂಗ್ರೆಸ್ ಪಕ್ಷ ಮುಲಾಯಂ ಸಿಂಗ್ ಯಾದವರ ಸಮಾಜವಾದಿ ಪಾರ್ಟಿ ಇವರೆಲ್ಲ ಏನು ಮಾಡಿದ್ರು ಮುಸಲ್ಮಾನರನ್ನ ತುಷ್ಟೀಕರಣ ಮಾಡೋಕ್ಕೆ ಶುರು ಮಾಡಿದ್ರು ಡೆಮಾಕ್ರಸಿ ನೋಡಿ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಡೆಮಾಕ್ರಸಿ ಅಂದರೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದಿ ಪೀಪಲ್ ಜನರಿಂದ ಜನರಿಗಾಗಿ ಅಂತ ಹೇಳ್ತೀವಿ ಇದು ಏನು ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತೀವಿ 80% ಇರತಕ್ಕಂಥ ನಾವು ಹಿಂದೂಗಳು ಬಹುಮತಕ್ಕೆ ಮಾನ್ಯತೆ ಇರಬೇಕು ಏನಾಯಿತು 70 ವರ್ಷದಲ್ಲಿ ಹೇಗೋ ಕಳ್ತನ ಮಾಡಿಕೊಂಡು ಅಧಿಕಾರಕ್ಕೆ ಬಂದು ಕೂತ್ಬಿಟ್ಟಿದ್ದಾರೆ ಸ್ವಾತಂತ್ರ್ಯ ಬಂದಿದ್ದೇ ಹಾಗೆ ನಮಗೆ ನೋಡಿ ನಾವು 1947 ಸ್ವಾತಂತ್ರ್ಯ ಬಂತು ಅಂತ ಹೇಳ್ತೀವಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಅಂತ ಹೇಳ್ತೀವಿ ಸುಮಾರು 90 ವರ್ಷಗಳಲ್ಲಿ ಸಣ್ಣ ಪುಟ್ಟ ಗಲಾಟೆಗಳ ಅಂಕಿಅಂಶಗಳನ್ನೆಲ್ಲ ಸೇರಿಸ್ತಾ ಹೋದರೆ 8 ಲಕ್ಷಕ್ಕಿಂತ ಹೆಚ್ಚು ಜನ ಸಾಯ್ತೀವಿ ನಾವು ಸ್ವಾತಂತ್ರ್ಯಕ್ಕೋಸ್ಕರ ನಾವೇನು ಮಾಡ್ತೀವಿ ನಮಗೆ ಅದೇ ಹಿಸ್ಟ್ರಿನ ಹೇಗೆ ತಿರುಚಿದ್ವಿ ನಾವು 70 ವರ್ಷದಲ್ಲಿ ಅಂತಂದರೆ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದುಕೊಟ್ರು ಅಹಿಂಸೆಯಿಂದ ಸ್ವಾತಂತ್ರ್ಯ ತಗೊಂಡು 8 ಲಕ್ಷ ಜನ ಸತ್ತಿದ್ದಾರೆ ಅವ್ರ ತಂದೆ ತಾಯಿಗಳು ಅವ್ರ ಮಕ್ಕಳುಗಳು ಯಾರ್ದು ಅಣ್ಣ ತಮ್ಮ ಆಗಿರ್ತಾರೆ ಯಾರ್ದು ಅಕ್ಕ ತಂಗಿ ಆಗಿರ್ತಾರೆ ಅವ್ರಿಗೆಲ್ಲ ಮೋಸ ಮಾಡ್ದಂಗಾಗಲ್ಲ ಇನ್ನು ಹ್ಯುಮ್ಯಾನಿಟಿ ಮಾನವೀಯತೆಯೇ ಅಲ್ಲ ಇದು ಏನಾಗುತ್ತೆ ಅಂದರೆ ಫಸ್ಟ್ ಅವ್ರಿಗೆಲ್ಲ ಮರ್ಯಾದೆ ಕೊಡೋಣ ಬನ್ನಿ ಕೆಲವು ಉದಾಹರಣೆಗಳೇ ಭಗತ್ ಸಿಂಗು ಚಂದ್ರಶೇಖರ್ ಆಜಾದ್ದು ಮಂಗಳ ಪಾಂಡೆ 8 ಲಕ್ಷಕ್ಕಿಂತ ಜಾತಿ ಜನ ಸಿಗ್ತಾರೆ ಹುಡ್ಕೋತಾ ಹೋದ್ರೆ ಮೈಸೂರಿನಲ್ಲಿ ಹೇಳಿದ್ದೆ ನಾನು ರಾಮಸ್ವಾಮಿ ಅಂತ ಅಂದ್ಬಿಟ್ಟು ಹೈಸ್ಕೂಲ್ ಓದ್ತಕ್ಕಂಥ ಹುಡುಗ ಅವ್ರಿಗೆಲ್ಲ ಮರ್ಯಾದೆ ಕೊಡೋದು ಬೇಡ ಸತ್ ಪ್ರಾಣ ಕೊಟ್ಟಿದ್ದಾರೆ ರೀ ಅವ್ರಿಗೆ ಎಷ್ಟು ಮರ್ಯಾದೆ ಕೊಟ್ಟರು ಸಾಲದು ಪ್ರಾಣ ಕೊಡೋದಕ್ಕಿಂತ ಹೆಚ್ಚಿಗೆ ತ್ಯಾಗ ಏನೂ ಇಲ್ಲ ನೋಡಿ ನಾವು ಅಹಿಂಸೆಯಿಂದ ಸ್ವಾತಂತ್ರ್ಯ ತಗೋತೀವಿ ಅಂತ ಹೇಳಿದ್ರೆ ದೇಶಕ್ಕೆ ಮಾಡ್ತಕ್ಕಂಥ ಬಹಳ ದೊಡ್ಡ ದ್ರೋಹ ಇದು ಗಾಂಧೀಜಿನೂ ಸ್ವಾತಂತ್ರ್ಯಕ್ಕೆ ಹೋಗಿ ಹೋರಾಡಿದ್ರು ಅವ್ರಿಗೇನು ಮರ್ಯಾದೆ ಕೊಡಬೇಕು ಕೊಡೋಣ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ ಹೊರಟಿದ್ದು ಶೂರ ಸೇನೆ ರಾಷ್ಟ್ರಕ್ಕಿದುವೇ ರಕ್ಷಣೆ ರಣ ಪ್ರಯಾಣ ವಿಜಯಗಾನ ವಿಮಾನಯಾನ ಗರ್ಜನೆ ತಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶದುಳಿವಿಗೆ ಉಗೇ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ ಎತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ ವೀರ ಭೂಮಿಗೆ ವೀರ ಭೂಮಿಗೆ ತಾಳೆ ಶ್ರುತಿಗೆ ರುದ್ರ ಕೃತಿಗೆ ಸಮರ ಚಂದ್ರ ದಮನ ಕೃತಿಗೆ ವೀರ ಭೂಮಿಗೆ ವೀರ ಭೂಮಿಗೆ ವೀರ ಭೂಮಿಗೆ ಡೆಮಾಕ್ರಸಿನಲ್ಲಿ ವಿಚಾರಧಾರೆಗಳು ನಮ್ಮನ್ನು ಹೇಗೆ ನಿರ್ಜೀವ ಮಾಡಿಬಿಡುತ್ತೆ ನಮ್ಮ ದೇಶದಲ್ಲಿ ಏನಾಗಿದೆ ಇವತ್ತಿನ ಹಾಟ್ ಟಾಪಿಕ್ಕು ನೋಡಿ ರೈತರಿಗೆ ಮುಂಚೆ ಅಗ್ರಿಕಲ್ಚರ್ ಮಾರ್ಕೆಟಲ್ಲಿ ಅಂದರೆ ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಗ್ರಿಕಲ್ಚರ್ ಮಾರ್ಕೆಟಲ್ಲೇ ಅವರು ತಮ್ಮ ವ್ಯವಸಾಯದಲ್ಲಿ ಏನು ಬೆಳೆದಿರ್ತಾರೆ ಅದನ್ನು ಮಾರಬೇಕಿತ್ತು ಭಾಳ ಗೋಲ್ಮಾಲಿತ್ತು ನಮ್ಮ ದೇಶರು ಯಾಕೆ ರೈತರು ಇಷ್ಟೊಂದು ಜನ ಸಾಯ್ತಾರೆ ಸಾಲ ಮಾಡಿಕೊಂಡು 70 ವರ್ಷದ ಸಿಸ್ಟಮ್ಮು ಇದನ್ನು ಬದಲಾವಣೆ ಮಾಡಿ ಓಪನ್ ಮಾರ್ಕೆಟಲ್ಲಿ ನೀವು ಮಾಡ್ಬೋದು ನಿಮ್ಮ ಬೆಳೆಗೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಕೆಲವು ಕಾನೂನುಗಳಲ್ಲಿ ಮಾರ್ಪಾಡು ಮಾಡಿದ್ರು ನೋಡ್ತೀವಿ ನಾವು ಇಂಟರ್ನೆಟ್ಟಲ್ಲಿ ಪೇಪರ್ಗಳಲ್ಲಿ ಹಿಂದೆ ಇಷ್ಟು ತಗತ್ತಿದ್ರು ಈಗ ಇಷ್ಟು ಇದಾಯಿತು ಇಷ್ಟು ಓಪನ್ ಮಾರ್ಕೆಟ್ ಇದೆ ಇಂಥ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರು ಅಂತೆಲ್ಲ ಕೇಳ್ತೀವಿ ಇಂಥ ಕಾನೂನನ್ನು ನಮ್ಮ ದೇಶದ ಡೆಮಾಕ್ರಸಿ ಏನಾಗಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿರೋದು ನರೇಂದ್ರ ಮೋದಿ ಸರ್ಕಾರ ಅಂದರೆ ಕಾಂಗ್ರೆಸ್ ವಿರೋಧವಾದ ಸರ್ಕಾರ ಪಂಜಾಬಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನೋಡಿ ಏನಾಗಿದೆ ಇಲ್ಲಿ ಅಂತ ಹೇಳ್ತೀನಿ ಕಾಂಗ್ರೆಸ್ಸಿನ ಸರ್ಕಾರದವರು ಏನು ಮಾಡಿದ್ದಾರೆ ಜನಕ್ಕೆ ಉದ್ರೇಕಗೊಳಿಸಿ ನಿಮ್ಮ ಅವ್ರಿಗೆ ದುಡ್ಡು ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಟರು ಅಂತ ಹೇಳ್ತಾರೆ
ಅವರಿಗೆಲ್ಲ ಸಾಕಷ್ಟು ಬೆಂಬಲ ಕೊಟ್ಟು 60 ದಿವಸ ಸ್ಟ್ರೈಕ್ ಮಾಡಿ 3 ತಿಂಗಳು ಸ್ಟ್ರೈಕ್ ಮಾಡಿ ಅಲ್ಲೇ ಊಟ ಮಾಡ್ಕಳಿ ಅಂತ ಇದು ಮಾಡಿಬಿಟ್ಟು ಟಿವಿನಲ್ಲೆಲ್ಲ ನೋಡ್ತೀವಿ ನಾವು ರಿಪೋರ್ಟ್ಗಳು ಏನು ಅಂತಂದರೆ ಸ್ಟೇಟ್ ಗೌರ್ಮೆಂಟ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ದಂಗೆ ಎದ್ದು ಹೇಳ್ತಾ ಇದ್ದಾರೆ ನಮ್ಮ ದೇಶ ಹೇಗೆ ಪ್ರಬಲವಾಗಿರೋಕ್ಕೆ ಸಾಧ್ಯ ಇದನ್ನು ನಾವು ನೀವು ಚೆನ್ನಾಗಿ ಮಾತಾಡೋದ್ರಿಂದ ಏನಾಗುತ್ತೆ ಕಳ್ಳರಿಗೆ ಸ್ವಲ್ಪ ಬ್ರೇಕ್ ಹಾಕಿದಂಗೆ ಆಗುತ್ತೆ ನೋಡಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಅಂದ್ಬಿಟ್ಟು ಬನ್ನಿ ಇನ್ನೊಂದು ಉದಾಹರಣೆ ಹೇಳ್ತೀನಿ ಇವತ್ತು ಪ್ರಚಲಿತ ವಿದ್ಯಮಾನ ಏನು ಅಂತಂದರೆ ಲಲ್ಲು ಪ್ರಸಾದ್ ಯಾದವ್ಗೆ ನೋಡಿ ಆತ ಜೈಲ್ ಶಿಕ್ಷೆ ಅನುಭವಿಸ್ತಾ ಇರೋತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಏನಾಗಿದೆ ಜಾರ್ಖಂಡ್ ಅಂತ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇರೋದಲ್ಲಿ ಎಂಥದ್ದು ಸೊರೇನ್ ಅಂತ ಅಂದ್ಬಿಟ್ಟು ಹೇಮಂತ್ ಸೊರೇನ್ ಅಂತ ಅಂದ್ಬಿಟ್ಟು ಆತ ಒಳ್ಳೆ ಮನುಷ್ಯ ವೈಯಕ್ತಿಕವಾಗಿ ಬಟ್ ಏನು ಕೆಲವೊತ್ತು ಇವುಗಳಿರುತ್ತೆ ರಾಜಕೀಯ ಒತ್ತಡಗಳಿರುತ್ತೆ ಕಾಂಗ್ರೆಸ್ಸಿನ ಪ್ರಭಾವದಿಂದ ಆಡಳಿತ ಮಾಡ್ತಾರೆ ರಾಂಚಿ ಒಳಗೆ ಗೌರ್ಮೆಂಟ್ ಆಸ್ಪತ್ರೆ ಇದೆ ಈತ ನಮ್ಮ ರಾಜಕಾರಣಿಗಳೆಲ್ಲ ಡೆಮಾಕ್ರಸಿ ಎಷ್ಟು ವೀಕ್ ಆಗಿದೆ ಬನಾನಾ ರಿಪಬ್ಲಿಕ್ ಅಂತ ಹೇಳ್ತಿರ್ತೀವಿ ನಾವು ಇದನ್ನು ಎಷ್ಟು ವೀಕ್ ಆಗಿದೆ ಅಂತಂದರೆ ಯಾವುದೇ ರಾಜಕಾರಣಿಗೆ ಜೈಲ್ ಶಿಕ್ಷೆ ಆದರೂ ಹೋಗಿ ಆಸ್ಪತ್ರೆ ಸೇರ್ಕೊಂಬಿಡ್ತಾರೆ ಇವರು ಆ ಡಾಕ್ಟ್ರುಗಳು ಯಾರು ಬಡ್ಡಿ ಮಕ್ಕಳು ಎಲ್ಲ ಲಂಚ ಕೊಟ್ಟು ಪಾಸ್ ಮಾಡಿದಂಥವ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರ್ಕೊಳ್ಳೋದು ಇಲ್ಲ ಫೇಲಾಗಿ ಫೇಲಾಗಿ 5-6 ಸರಿ ಪಾಸಾಗಿ ಅವರು ಗೌರ್ಮೆಂಟ್ ಎಲ್ಲೂ ಸಿಗಲ್ಲ ಒಂದಷ್ಟು ಲಂಚ ಕೊಟ್ಟು ಇಲ್ಲ ರಾಜಕೀಯ ಪ್ರಭಾವ ಬೆಳೆಸಿ ಗೌರ್ಮೆಂಟ್ ಆಸ್ಪತ್ರೆ ಇರ್ತಾರೆ ಅವರೇನು ಮಾಡ್ತಾರೆ ರಾಜಕಾರಣಿಗಳು ಸೇರಿದ ತಕ್ಷಣ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಇವನಿಗೆ ಹಾರ್ಟ್ ಪ್ರಾಬ್ಲಮ್ ಇವನಿಗೆ ಕಿಡ್ನಿ ಪ್ರಾಬ್ಲಮ್ ಇವನಿಗೆ ಮಣ್ಣಾಗಟ್ಟಿ ಪ್ರಾಬ್ಲಮ್ ಅಂದ್ಬಿಟ್ಟು ಬರೀ ಇಷ್ಟು ನಡೀತಿತ್ತು ಈಗೇನಾಗಿದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಲ್ಲಿ ರಾಂಚಿ ಒಳಗೆ ರಿಮ್ಸ್ ಅಂತ ಆಸ್ಪತ್ರೆ ಕರೀತಾರೆ ಅದು ಸ್ಟೇಟ್ ಲೆವೆಲ್ ಆಸ್ಪತ್ರೆ ಅದು ತುಂಬ ದೊಡ್ಡ ಆಸ್ಪತ್ರೆ ಅಲ್ಲಿ ಲಲ್ಲು ಪ್ರಸಾದ್ ಯಾದವನ್ನ ಜೈಲಿಗೆ ಹಾಕಿದ್ದನ್ನು ಅಲ್ಲಿ ಇದ್ದವನ ಆಸ್ಪತ್ರೆಯಲ್ಲಿ ಈಗೇನಾಗಿದೆ ಸರ್ಕಾರ ಅವ್ರಿಗೆ ಬೇಕಾಗಿದ್ದೇ ಬಂದಿದ್ದರಿಂದ ಅಲ್ಲಿ ಒಬ್ಬ ನಿರ್ದೇಶಕರು ಗೆಸ್ಟ್ ಹೌಸ್ ಇದೆ ನೋಡಿ 5-star ಹೌಸ್ ಅದು ಅಲ್ಲಿದ್ದಾನಾತ ಜೈಲು ವಾಸ ನಾವು 5-star ಫೆಸಿಲಿಟಿ ನಮಗೆ ಬದುಕು ಜೈಲಿಗೆ ಹೋಗಿ ಸುಖವಾಗಿರೋಣ ಅನ್ನೋ ಕಾಲನೂ ಬರ್ಬೋದು ಇದು ಏನಾಗುತ್ತೆ ಅಂದರೆ ಡೆಮಾಕ್ರಸಿ ಎಷ್ಟು ಬನಾನ ರಿಪಬ್ಲಿಕ್ ಆಗಿದೆ ನಮ್ಮದು ಅಂತ ಅಂದ್ಬಿಟ್ಟು ಬನ್ನಿ ಇದ್ರದ್ದು ಇನ್ನೊಂದು ಇದು ಹೇಳ್ತೀನಿ ನೋಡಿ ನಾವೆಲ್ಲ ಸಾಮಾನ್ಯವಾಗಿ ರಾಜಕಾರಣಿಗಳು ರಿಮೋಟ್ ಕಂಟ್ರೋಲ್ ಇರ್ಬೋದು ತುಂಬ ಶ್ರೀಮಂತ ಹಿಂಬಾಲಕರು ಮುಂಬಾಲಕರು ರಾಜಕಾರಣಿಗಳಿಗೆ ಅವರೇನು ಮಾಡ್ತಾರೆ ಒಂದು ಕೆಮ್ಮು ಬಂದರೆ ಒಂದು ಜ್ವರ ಬಂದರೆ ಏನೋ ಒಂದು ಟೆಸ್ಟ್ ಮಾಡಿಸ್ಬೇಕು ಅಂದರೆ ಸಿಂಗಾಪುರ್ಗೆ ಹೋಗ್ತಾರೆ ಲಂಡನ್ಗೆ ಹೋಗ್ತಾರೆ ಅಮೆರಿಕಾಗೆ ಹೋಗ್ತಾರೆ ಇವರಿಗೆಲ್ಲ ಏನು ಅಂತಂದರೆ ಮತ್ತು ಇಲ್ಲಿ ರಿಸರ್ವೇಷನ್ ಬೇಕು ಅಂತಾರೆ ನೋಡಿ ಅಂಬೇಡ್ಕರ್ ಹೇಳಿದ್ದು ಕೇವಲ 10 ವರ್ಷಕ್ಕೆ ಮಾತ್ರ ರಿಸರ್ವೇಷನ್ನು ನಾವೇನಾಗಿದೆ 70 ವರ್ಷ ಆದರೂ ಪ್ರತಿ 10 ವರ್ಷಕ್ಕೊಂದ್ಸರಿ ಅದನ್ನು 10 ವರ್ಷ ಎಕ್ಸ್ಟೆಂಡ್ ಮಾಡ್ತಾ ಬರ್ತಾ ಇದ್ವಿ ನಾವು ದೇಶ ಸಂವಿಧಾನದ ಜೊತೆಗೆ ಮೋಸ ಮಾಡ್ತಾ ಇದ್ದೀವಿ ಸ್ವಾಮಿ ಏನಾಗಿದೆ ಅಂತ ನೋಡೋಣ ಬನ್ನಿ ಈ ನಾವು ಯಾರ ರಾಜಕಾರಣಿಗಳು ಯಾರು ನಮಗೆ ರಿಸರ್ವೇಷನ್ ಎಕ್ಸ್ಟೆಂಡ್ ಮಾಡ್ತಾರೆ ಅವರಿಗೆಲ್ಲ ಕಂಪಲ್ಸರಿ ಮಾಡಬೇಕು ನೀವು ಟ್ರೀಟ್ಮೆಂಟ್ ತಗೋಬೇಕು ಅಂದರೆ ಕೆಮ್ಮು ಬಂತು ಅಂದರೆ ಹೂಸ್ ಬಂತು ಅಂತಂದರೆ ಹೊಟ್ಟೆ ನೋವು ಬಂತು ಅಂತಂದರೆ ಜ್ವರ ಬಂತು ಅಂದರೆ ಅಮೆರಿಕಾಕ್ಕೆ ಸಿಂಗಾಪುರ್ಗೆ ಲಂಡನ್ಗೆ ಹೋಗ್ತೀರಾ ಬನ್ನಿ ನಿಮ್ಮದೇ ಮಾಡಿರ್ತಕ್ಕಂಥ ಸಿಸ್ಟಮ್ ರಿಸರ್ವೇಷನ್ನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಿಸರ್ವೇಷನಿಂದ ಯಾರು ಡಾಕ್ಟರ್ ಪಾಸ್ ಆಗಿರ್ತಾನೆ ಅವನ ಕೈನಲ್ಲೇ ಆಪರೇಷನ್ ಮಾಡಿಸ್ಕೊಳ್ಳಿ ಅವನ ಕೈನಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ನಿಮ್ಗೆ ಯಾರಿಗಾದರೂ ದಮ್ಮಿದೆಯಾ ನೋಡಿ ಯೋಚನೆ ಮಾಡಬೇಕಾದಂಥ ವಿಚಾರ ತುಂಬ ನಾಚಿಕೆಗೇಡು ನಮ್ಮ ಡೆಮಾಕ್ರಸಿ ಸುಮ್ಮನೆ ಹೇಳ್ತೀವಿ ನಾವು ಗೆದ್ದಿರೋರು ನಮ್ಮ ದೇಶ ಪ್ರಜಾಪ್ರಭುತ್ವ ಭಾಳ ಮೆಚ್ಯೂರ್ ಇದೆ ಅನಕ್ಷರಸ್ಥರಿದ್ದರು ಭಾಳ ಪ್ರಬುದ್ಧರಾಗಿ ಓಟ್ ಹಾಕ್ತಾರೆ ಎಲ್ಲ ಗೆದ್ದಿರೋರು ಹೇಳ್ತೀವಿ ನಾವು ಸೋತ್ರ ಏನು ಹೇಳ್ತೀವಿ ಎಲೆಕ್ಷನ್ ರಿಗಿಂಗ್ ಆಯಿತು ನಮಗೆ ಇದ್ರ ವೋಟ್ ಬೇಡ ಏನು ಕಂಪ್ಯೂಟರೈಸ್ಡ್ ವೋಟಿಂಗ್ ಸಿಸ್ಟಮ್ ಬೇಡ ಬ್ಯಾಲೆಟ್ ಪೇಪರ್ ತಗೊಂಬನ್ನಿ ಕಾಮನ್ ಆಗಿ ನೋಡ್ತೀವಿ ಯಾರ ರಾಜಕಾರಣಿಗಳಿದ್ದಾರೆ ಹುಚ್ಚುಮುಂಡೆಗಂಡರು ಬನ್ನಿ ಇದನ್ನು ವಿರೋಧಿಸಬೇಕು ಡೆಮಾಕ್ರಸಿನ ದಾರಿ ತಪ್ಪಿಸ್ಬಿಟ್ಟು ಅವ್ರವ್ರ ಮುಗಿನೇರಕ್ಕೆ ನಾವು ಮಾತಾಡ್ಕೊಂಡು ಇದು ಮಾಡ್ತೀವಿ ನಾವು ನೀವು ಬುದ್ಧಿವಂತರು ರೀ ಸುಮ್ಮನೆ ಇರೋದು ಬೇಡ ಬನ್ನಿ ಇದನ್ನೆಲ್ಲ ಸಾಕಷ್ಟು ಪ್ರಚಾರ ಮಾಡೋಣ ಅಂತ ಹೇಳಿ ಡೆಮಾಕ್ರಸಿನ ಸ್ಟ್ರಾಂಗ್ ಮಾಡೋದಕ್ಕೆ ಎಷ್ಟೇ ಮಾಡಿದ್ರು ಸಾಲದು ಈ ಮರಕ್ಕೆ ಏನಾಗುತ್ತೆ ಗೆದ್ದು ಹಿಡಿಯುತ್ತೆ ಮರ ಏನಾಗುತ್ತೆ ಸುತ್ತಲೂ ಹಸಿರೇ ಇರುತ್ತದು ಎಲೆಗಳೆಲ್ಲ ಹಸಲೇ ಇರುತ್ತೆ ಗೆದ್ದು ತಿಂದು ತಿಂದು ಏನಾಗುತ್ತೆ ಒಂದು ಸಲ ದಪ್ಪ ಅಂತ ಬಿದ್ದೋಗ್ಬಿಡುತ್ತೆ ಒಂದೇ ನೈಟಲ್ಲಿ ಬಿದ್ದೋಗ್ಬಿಡುತ್ತೆ ಹಾಗೆ ನಮ್ಮ ದೇಶ ನಮ್ಮ ಪರಂಪರೆ ಇದೆ ಅಲ್ವಾ ನಮ್ಮ ಡೆಮಾಕ್ರಸಿ ಪ್ರಪಂಚದ ಪೂರ್ತಿ ಒಪ್ಕೊಂಡಿರ್ತಕ್ಕಂಥ ತತ್ವ ಏನು ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು ಬನ್ನಿ ಬಹುಮತಕ್ಕೆ ಮಾನ್ಯತೆ ಕೊಡಬೇಕು ಅಂತಂದರೆ ನಾವು ನೀವು ಮಾತಾಡೋಕ್ಕೆ ಶುರು ಮಾಡೋಣ ಮೊದಲನೇ ಸ್ಟೆಪ್ ಇದು ನೋಡಿ ನಮ್ಮ ಕೈಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಆಟಮ್ ಬಾಂಬ್ ಇದೆ ಸ್ಮಾರ್ಟ್ಫೋನ್ ಅನ್ನೋದು ಇದನ್ನು ಜಾಸ್ತಿ ಜನಕ್ಕೆ ಪ್ರಚಾರ ಮಾಡೋಣ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ
ಬನ್ನಿ ನಿಮ್ಮಿಂದ ಏನು ಹೇಳ್ತಾ ಇದ್ದೀರಿ ಪಂಡಿತರಲ್ಲ ತಿದ್ದುಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ ಇನ್ನೂ ಚೆನ್ನಾಗಿಡೋದಕ್ಕೆ ಬೇಕಾದಷ್ಟು ದಾರಿಗಳಿವೆ ನಮ್ಮ ಫೀಡ್ಬ್ಯಾಕ್ ಕೊಡಿ ಬನ್ನಿ ಈ ಥರ ಅನೇಕ ಎಪಿಸೋಡ್ಗಳಲ್ಲಿ ನಾವು ಎಲ್ಲಿಗೆ ಬಂದರೂ ರಾಜಕೀಯಕ್ಕೆ ಬಂದು ಮುಗಿಸ್ತೀವಿ ಸಾಮಾನ್ಯವಾಗಿ ಯಾಕೆ ಅಂತಂದ್ರೆ ರಾಜಕೀಯ ನಮಗೆ ಇಷ್ಟ ಇದೆಯೋ ಇಲ್ವೋ ಬೇಕೋ ಬೇಡವೋ ಅನಿವಾರ್ಯ ಅದು ಅದರ ಪ್ರಭಾವ ನಮ್ಮ ಬಿಸಿ ನಮಗೆ ನಿಮಗೆ ಎಲ್ಲರಿಗೂ ತಟ್ಟತ್ತೆ ಎದ್ರೆ ತಟ್ಟತ್ತೆ ಕೂತ್ರ ತಟ್ಟತ್ತೆ ಮಲಗಿದ್ರೆ ತಟ್ಟತ್ತೆ ನಿಂತಿರ್ ಮತ್ತೆ ನೀರು ಕುಡಿದ್ರೆ ತಟ್ಟತ್ತೆ ಊಟ ಮಾಡಿದ್ರೆ ತಪ್ಪತ್ತೆ ಓಡಾಡಿದ್ರೆ ತಟ್ಟತ್ತೆ ಇಂಥ ಸಿಸ್ಟಮ್ ಇರೋದ್ರಿಂದ ಡೆಮಾಕ್ರಸಿನ ಸ್ಟ್ರಾಂಗ್ ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಬನ್ನಿ ಬಹಳ ದಿನಗಳ ನಂತರ ಒಬ್ಬ ಪ್ರಬುದ್ಧ ರಾಜಕಾರಣಿ ಪ್ರಬುದ್ಧ ಪ್ರಧಾನಮಂತ್ರಿ ನಮಗೆ ಸಿಕ್ಕಿದ್ದಾರೆ ನರೇಂದ್ರ ಮೋದಿಯವ್ರನ್ನ ನೆನೆಸ್ಕೋಬೇಕು ಇಲ್ಲ ಅಂತಂದ್ರೆ ನಾವು ದೇಶಕ್ಕೆ ಮೋಸ ಮಾಡ್ದಂಗಾಗತ್ತೆ ಅಂಥೇಳಿ ಧನ್ಯವಾದ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ